ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 344. ದೇವರು ತನ್ನೆಲ್ಲ ಸೃಷ್ಟಿಜೀವಿಗಳ ನಿಜವಾದ ಸ್ನೇಹಿತನಾಗಿದ್ದಾನೆ ಮತ್ತು ಆತನ ಕಟ್ಟಳೆಗಳೆಲ್ಲವೂ ಅವರ ಹಿತಕ್ಕಾಗಿ ಮತ್ತು ಒಳಿತಿಗಾಗಿಯೇ ಅವೆ ಎಂಬುದನ್ನು ಕಲಿತುಕೊಳ್ಳುತ್ತಾರೆ. ಅವರು ಸೈತಾನನಲ್ಲಿ ಬಿದ್ದು ಹೋದ ದೇವದೂತರುಗಳಲ್ಲಿ ಮತ್ತು ತಮ್ಮ ಸ್ವಂತ ಅನುಭವದಲ್ಲಿ ತೋರಿಬರುವ ವಿಶ್ವಾಸದ್ರೋಹ ಗುಣದ ಬಗ್ಗೆ ಅರಿತುಕೊಳ್ಳುತ್ತಾರೆ. ಅವರು ಸ್ವಲ್ಪವೂ ಸಂಶಯ ಪಡದೆ ತಮ್ಮ ಸ್ವಂತ ನಿರ್ಣಯಗಳನ್ನು ನಂಬದಂತೆ ಅಂತಹ ಪರಿಸ್ಥಿತಿಗಳಲ್ಲಿ ಮನುಷ್ಯರ ಮಿತಿಯುಳ್ಳ ಜ್ಞಾನದ ದೆಸೆಯಿಂದ ಬೆಳಕು ಕತ್ತಲಾಗಿಯೂ ಕತ್ತಲು ಬೆಳಕಾಗಿಯೂ ಒಳ್ಳೆಯದು ಕೆಟ್ಟದ್ದಾಗಿಯೂ ಕೆಟ್ಟದ್ದು ಒಳ್ಳೆಯವುಗಳಾಗಿಯೂ ಕಾಣುವ ಸಾಧ್ಯತೆಗಳಿವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಇವುಗಳು ಸದಾಕಾಲ ಉಳಿಯುವ ಅಮೂಲ್ಯ ಪಾಠಗಳಾಗಿವೆ. ಈ ಮೂಲಕ ಇಡೀ ಮಾನವ ಜನಾಂಗವು ದೇವರ ಜ್ಞಾನವನ್ನು ಮಾತ್ರವಲ್ಲದೆ ಆತನ ಒಳ್ಳೆತನ ಮತ್ತು ಶಕ್ತಿಯನ್ನು ಸಂಶಯಾತೀತವಾಗಿ ನಂಬಬಹುದು. ಮುಂದಿನ ಶೀರ್ಷಿಕೆ ಕೆಡುಕನ ಸೇವೆ ಅಥವಾ ಪೌರೋಹಿತ್ಯ, ದ ಮಿನಿಸ್ಟ್ರಿ ಆಫ್ ಇವಿಲ್. ಇದೇ ಸಮಯದಲ್ಲಿ ಜನರು ತಮ್ಮ ಸ್ವತಂತ್ರವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲು ಸಾಧ್ಯವಿಲ್ಲದಿರುವಾಗ ಅವರಲ್ಲಿನ ಈ ತಪ್ಪು ದೋಷಗಳು ಮತ್ತು ಅಂಧಶ್ರದ್ಧೆಗಳು ಅವರನ್ನು ದಾಸತ್ವದ ಬಂಧನದಲ್ಲಿಡುವಂತೆ ಸೇವೆ ಮಾಡುತ್ತವೆ. ಯಾಕೆಂದರೆ ಪರಿಪೂರ್ಣ ವ್ಯಕ್ತಿಗಳು ಮಾತ್ರವೇ ದೇವರ ಸಂಪೂರ್ಣ ಸ್ವಾರೂಪ್ಯವನ್ನು ಹೊಂದಿರುವವರು ಮತ್ತು ಆತನಿಂದ ಮಾರ್ಗದರ್ಶನ ಹೊಂದಿದವರು. ಅವರು ಮಾತ್ರವೇ ತಮಗೆ ಜಯ ಲಭಿಸುವಂತೆ ಸ್ವಯಂ ನಿಯಂತ್ರಣಕ್ಕೆ ಸರಿಯಾದ ರೀತಿಯಲ್ಲಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಸೈತಾನನ ಈ ವಿರೋಧಿಗಳು ಮತ್ತು ಆತನ ಖೇಡಿನ ಸಂಗಾತಿಗಳು ಹಾಗೂ ಲೋಕದ ವಿರೋಧ, ಅದರ ತಪ್ಪು ದೋಷಗಳು ಹಾಗೂ ಭ್ರಮೆಗಳ ಮೂಲಕ ಸತ್ಯದ ವಿರುದ್ಧ, ದೇವರ ಸೇವಕರುಗಳಾಗಿರುವವರ ವಿರುದ್ಧ ಸತ್ಯಕ್ಕೆ ನಿಷ್ಠೆಯಾಗಿಯೂ ಮತ್ತು ಅದರ ಚೈತನ್ಯಪೂರಿತ ಸೇವೆಯಲ್ಲಿ ನಿರತರಾಗಿರುವವರ ಅನುಪಾತದ ಮೇರೆಗೆ ಅವುಗಳು ಗುರಿಯನ್ನಿಟ್ಟಿವೆ. ಜೀವಸ್ವರೂಪನಾದ ದೇವರ ನಿಷ್ಠಾವಂತ ಸೇವಕನಾದ ನಮ್ಮ ಸ್ವಾಮಿ ಭಕ್ತ ಪ್ರಭುವು ತನ್ನ ಹೆಜ್ಜೆ ಜಾಡಿನಲ್ಲಿ ಹಿಂಬಾಲಿಸುವ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿದಂತೆ ಎಂದು ತಿಳಿದುಕೊಳ್ಳಿರಿ. ನೀವು ಈ ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:18-19. ಇದರ ಪರಿಣಾಮವಾಗಿ ಸ್ವಾಭಾವಿಕ ಕಾನೂನು ಕಾರ್ಯೋನ್ಮುಖವಾಗಿರುವುದರಿಂದ ನಮ್ಮ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿರುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋತಿ 3:12 ಈ ಲೋಕದಿಂದ ಮನುಷ್ಯ ಮತ್ತು ಪಿಶಾಚನಿಂದ ಉಂಟಾಗುವ ಈ ಹಿಂಸೆಗಳು ಮತ್ತು ವಿರೋಧವು ನಮ್ಮ ಮೇಲೆ ಸುತ್ತಿಗೆ ಅಥವಾ ಉಳಿ ಮುಂತಾದ ಕರ್ತನ ಹೊಳಪು ನೀಡುವ ಸಾಧನಗಳಾಗಿದ್ದು, ಆತನು ಇದನ್ನು ನೂತನ ಸೃಷ್ಟಿಗಳ ಅಭಿವೃದ್ಧಿಗಾಗಿ ಉಪಯೋಗಿಸುತ್ತಿದ್ದಾನೆ. ಕ್ರೋಧ ಮತ್ತು ವಿರೋಧಗಳನ್ನುಂಟು ಮಾಡಲು ವಿರೋಧಿಯು ತಾನೇ ಒದಗಿಸುವ ಮಾನವ ಮತ್ತು ದೆವ್ವಗಳ ಈ ಸಾಧನಗಳನ್ನು ದೇವರು ತನ್ನ ಸ್ತುತಿ ಸ್ತೋತ್ರಕ್ಕೆ ಉಪಯೋಗಿಸುತ್ತಾನೆ. ಅದರಲ್ಲಿ ಆತನಲ್ಲಿ ಆಯ್ಕೆಯಾದ ಸಭೆಯ ಈ ಅನುಭವಗಳು ಮತ್ತು ಸಂಕಟಗಳು ನಮಗಾಗಿ ಕಾರ್ಯವೆಸಗುತ್ತವೆ. ಕ್ಷಣ ಮಾತ್ರದಲ್ಲಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನುಂಟು ಮಾಡುವ ನಮಗೆ ನಿರಂತರವಾಗಿ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತವೆ. 2 ಕೊರಿಂಥ 4:17 ಈ ಸಲಕರಣೆಗಳಿಂದ ದೇವರ ಮಂದಿರದ ಜೀವವುಳ್ಳ ಕಲ್ಲುಗಳಾಗಿ ರೂಪುಗೊಂಡು ಅಲಂಕೃತಗೊಳ್ಳುತ್ತವೆ ಮತ್ತು ಮಹಾವಾಸ್ತುಶಿಲ್ಪಿಯ ವಿನ್ಯಾಸದ ಸಾಮರಸ್ಯಕ್ಕೆ ತಕ್ಕಂತೆ ಸಿದ್ಧಗೊಳ್ಳುತ್ತವೆ. ಈ ಜೀವವುಳ್ಳ ದೇವ ಮಂದಿರದಲ್ಲಿ ಮತ್ತು ಅದರ ಮೂಲಕವಾಗಿ ಭೂಲೋಕದ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುವವು ಮತ್ತು ಅನೇಕರು ಒಗ್ಗೂಡಿ ಕರ್ತನ ಸಂಧಾನಕ್ಕೆ ಬರುವರು. ಈ ರೀತಿಯಾಗಿ ಅವರು ಮಾನವರ ವಿರುದ್ಧಕ್ಕೆ ಅವರ ಪತನದ ಪರಿಸ್ಥಿತಿ ಹಾಗೂ ದ್ರೋಹದ ದೆಸೆಯಿಂದ ದೇವರ ಮೇಲೆ ಎರಗಿ ಬಂದಿರುವುದು ದೇವರ ಮತ್ತು ನೈತಿಕತೆಯ ಮಹಾವಿರೋಧಿಯ ತಪ್ಪೋದ್ರೋಷಗಳು ಮತ್ತು ಕುರುಡುತನಗಳೇ ಕಾರಣವೆಂದು ಅವರು ಗ್ರಹಿಸಿದಾಗ ಕರ್ತನ ಜನರಿಗೆ ಲೋಕದ ಬಗ್ಗೆ ಮಾತ್ರವಲ್ಲ, ಅವರ ವಿರೋಧಿಗಳು ಮತ್ತು ಅವರನ್ನು ಹಿಂಸಿಸುವವರ ಬಗ್ಗೆ ಬಹಳಷ್ಟು ಅನುಕಂಪ ಹುಟ್ಟುತ್ತದೆ. ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಈವರೆಗೆ ಆಲೋಚಿಸುತ್ತಿದ್ದವರು ಈಗ ಅವರನ್ನು ಯಥಾರ್ಥ ಮನಸ್ಸಿನಿಂದ ಪ್ರೀತಿಸತೊಡಗುತ್ತಾರೆ. ಅದೇ ಸಮಯದಲ್ಲಿ ಅವರು ಏನು ಮಾಡುತ್ತಾರೆಂಬುದನ್ನು ಅರಿಯರು. ಲೂಕ 23:34 ಎಂಬ ಕರ್ತನ ಮಾತುಗಳ ಪರಿಪೂರ್ಣವಾದ ನಿಜವಾದ ಅರ್ಥ ಗ್ರಹಿಸಿಕೊಳ್ಳುತ್ತಾರೆ ಎಂಬುವಂಥದ್ದೇ.